ಆತ್ಮೀಯ ಬಾಂಧವರೇ, ನಿಮ್ಮೆಲ್ಲರಿಗೆ ಕ್ರಿಸ್ಮಸ್ ಹಬ್ಬದ ವಂದನೆಗಳು ಮತ್ತು ಶುಭಾಶಯಗಳು. 2000 ಹಿಂದೆ ನಡೆದಂಥ ಈ ಘಟನೆ ಇಂದಿಗೂ ಪ್ರಸ್ತುತ, ಮಹತ್ವಪೂರ್ಣ. ಯೇಸುವಿನ ಜನನವನ್ನು ನಾವು ಎಲ್ಲರೂ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಆ ಹಬ್ಬದಲ್ಲಿ ನಾವು ವಿಧ ವಿಧವಾಗಿ ಸಂತೋಷಪಡುತ್ತೇವೆ. ಈ ಹಬ್ಬದ ಆನಂದ ನಿಮ್ಮೆಲ್ಲರ ಜೊತೆಯಲ್ಲಿ, ಹಬ್ಬದ ದಿವಸಗಳಲ್ಲಿ ಮಾತ್ರವಲ್ಲ, ವರ್ಷವಿಡೀ ಇರಲಿ. ಜೀವನದುದ್ದಕ್ಕೂ ಅದು ನಿಮ್ಮೆಲ್ಲರ ಜೀವನದ ಮೇಲೆ ಮಹತ್ವಪೂರ್ಣವಾದ ಪ್ರಭಾವವನ್ನು ಬೀರಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ, ಪ್ರಾರ್ಥಿಸುತ್ತೇನೆ. ಎಂದು ಜನಿಸಿ ಜೀವಿಸಿ ಸತ್ತು ಹೋಗಿ ಆಮೇಲೆ ಇಲ್ಲವಾದಂಥ ಒಬ್ಬ ವ್ಯಕ್ತಿಯನ್ನು ನಾವಿಂದು ಆಚರಿಸ್ತಾ ಇಲ್ಲ, ಆತನ ಜನನದಲ್ಲಿ ಸಂಭ್ರಮಿಸ್ತಾ ಇಲ್ಲ. 2000 ವರ್ಷಗಳ ಹಿಂದೆ ಸರ್ವರಿಗಾಗಿ ಬಾಳಿ ತನ್ನ ಜೀವನವನ್ನೇ ಸವೆಸಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಸಮರ್ಪಿಸಿ ಆ ಬಳಿಕ ಪುನರುತ್ಥಾನನಾಗಿ ಎದ್ದು ಬಂದು ಸದಾ ಜೀವಿಸುವ ಹಾಗೂ ನಮ್ಮ ಸಮಕಾಲೀನನಾಗಿರುವ ಯೇಸುವನ್ನು ನಾವಿಂದ ಆರಾಧಿಸುತ್ತೇವೆ. ಆತನ ಜನನವನ್ನು ಅರ್ಥಗರ್ಭಿತವಾಗಿ ನೆನಪು ಮಾಡಿಕೊಂಡು ನಾವು ಆತನನ್ನು ವಂದಿಸುತ್ತೇವೆ. ಒಂದು ಸಂಗೀತ ಹೀಗೆ ಹೇಳುತ್ತದೆ: ನೀತಿ ಸೂರ್ಯ ಕ್ರಿಸ್ತನು ಲೋಕಕ್ಕೆಲ್ಲ ಮೂಡಿದ್ದಾನೆ, ಜನರೆಲ್ಲರಿಂದಲೂ ಘನಮಾನ ಹೊಂದುತ್ತಾನೆ. ಕ್ರಿಸ್ತ, ನಿಂಗೆ ವಂದನೆ ಮಾಡ ನಾನು ಬರುವೆ. ಈ ಸಂದರ್ಭದಲ್ಲಿ ನಾವು ಬೈಬಲ್ನಿಂದ ಯೇಸುವಿನ ಜನನದ ಕುರಿತು ಉಲ್ಲೇಖವಾಗಿರುವ ಒಂದು ಪರಿಚ್ಛೇದವನ್ನು ಓದಿ ಕೇಳೋಣ. ಅದು ಬೈಬಲ್ನಲ್ಲಿ ಲೂಕನ ಸುವಾರ್ತೆ 2:8-14 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು, ಅವರು ಬಹಳವಾಗಿ ಹೆದರಿದರು. ಆ ದೂತನವರಿಗೆ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವಿದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಪ್ರತಿ ವರ್ಷ ಲೂಕನ ಸುವಾರ್ತೆಯ ಈ ಪರಿಚ್ಛೇದವನ್ನು ನಾವು ಓದುವುದಿದೆ. ಯೇಸುವಿನ ಜನನದ ವೃತ್ತಾಂತವನ್ನು ಕೇಳಿ ಈ ಮೂಲಕ ಅಂದಿನ ಘಟನೆ ಇಂದು ನಮ್ಮ ಜೀವನದಲ್ಲೂ ನೈಜವಾಗಿದೆ ಎಂಬುದನ್ನು ನಾವು ಅನುಭವಪೂರ್ವಕವಾಗಿ ಈ ದಿನ ತಿಳಿದುಕೊಳ್ಳುತ್ತೇವೆ. ಆದರೆ ಈ ಘಟನೆಯನ್ನು ಇನ್ನಷ್ಟು ಆಳವಾಗಿ ನಾವು ಆಲೋಚಿಸುವಾಗ, ಧ್ಯಾನಿಸುವಾಗ, ಕ್ರಿಸ್ಮಸ್ ಹಬ್ಬದ ಕೆಲವು ವೈಪರೀತ್ಯಗಳು ಅಥವಾ ವಿಪರ್ಯಾಸಗಳು ನಮಗೆ ಕಂಡುಬರುತ್ತವೆ. ಆ ವಿಪರ್ಯಾಸಗಳು ಏನು ಮತ್ತು ಈ ಮೂಲಕ ನಾವು ಕ್ರಿಸ್ತನ ಜನನದ ಮಹತ್ವವನ್ನು ಇನ್ನಷ್ಟು ಹೇಗೆ ಅರಿತುಕೊಳ್ಳಬಹುದು ಎಂಬುದಾಗಿ ನಾವು ಧ್ಯಾನಿಸೋಣ. ಜಗತ್ ರಕ್ಷಕನಿಗೆ ಅಥವಾ ಜಗದೊಡೆಯನಿಗೆ ಜನಿಸಲು ಜೀವಿಸಲು ಸೂಕ್ತವಾದ ಸ್ಥಳವಿರಲಿಲ್ಲ. ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಗೋದಲಿಯಲ್ಲಿ ಆತನು ಜನಿಸಿದನು, ಮಲಗಿದನು. ಜಗದ್ರಕ್ಷಕನಿಗೆ ಜನಿಸಲು ಛತ್ರದಲ್ಲಿ ಸ್ಥಳವಿರಲಿಲ್ಲ. ದೇವರ ವಾಕ್ಯ ಹೀಗೆ ಹೇಳುತ್ತದೆ: ಆದಿಯಲ್ಲಿ
ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ದೇವರಾಗಿತ್ತು. ದೇವರ ಬಳಿಯಲ್ಲಿದ್ದ ಆ ವಾಕ್ಯ ದೇವರೇ ಆಗಿದ್ದ ವಾಕ್ಯ, ಆತನ ಮೂಲಕ ಸಮಸ್ತವೂ ಉಂಟಾಯಿತು. ಆದರೆ ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದಾಗ ಸ್ವಂತ ಜನರೇ ಆತನನ್ನು ಅಂಗೀಕರಿಸಲಿಲ್ಲ. ಆದರೆ ಇದು ಯೇಸುವಿನ ಆಯ್ಕೆ. ಬಡತನದ ಸ್ವಾರ್ಥ ತ್ಯಾಗದ ಜೀವನಕ್ಕಾಗಿ ಆತನ ಆಯ್ಕೆ. ಜೀವನವೂ ಹಾಗೆ. ಒಂದು ಸಾರಿ ಆತನು ಹೀಗೆ ಹೇಳಿದ್ದಾನೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆಯಿಡುವ ಸ್ಥಳವೂ ಇಲ್ಲ. ನಾನು ಇಲ್ಲಿ ಗೋದಲಿಯನ್ನು ಅಥವಾ ಬಡತನವನ್ನು ವೈಭವೀಕರಿಸುತ್ತಾ ಇಲ್ಲ. ಯೇಸು ದೀನಕಂದನಾಗಿ ಜನಿಸಿದನು, ಬಡವರಲ್ಲಿ ಬಡವನಾಗಿ ಆತನು ತನ್ನ ಜೀವನವನ್ನು ಸಾಗಿಸಿದನು ಎಂದು ಈ ಪರಿಚ್ಛೇದ ನಮಗೆ ತಿಳಿಸುತ್ತದೆ. ಪೌಲ ಫಿಲಿಪ್ಪಿಯವರಿಗೆ ಬರೆಯುವಾಗ ಹೀಗೆ ಹೇಳುತ್ತಾನೆ, ಆತ ದೇವರಿಗೆ ಸಮಾನನಾಗಿದ್ದರು, ಸರಿ ಸಮಾನನಾಗಿದ್ದರು, ಆ ಪದವಿಯನ್ನು ಬಿಟ್ಟು ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿದನು. ಒಂದು ವಿಧದಲ್ಲಿ ಗೋದಲಿಯೇ ಆತನ ಶಿಲುಬೆ. ಶಿಲುಬೆ ಅಲ್ಲಿಂದಲೇ ಪ್ರಾರಂಭವಾಗ್ತದೆ. ಜಗದ್ರಕ್ಷಕ ಗೋದಲಿಯಲ್ಲಿ ಕಂಡುಬರುತ್ತಾನೆ. ಆತನ ಜೀವನದ ಅಂತ್ಯವೂ ಹಾಗೆಯೇ, ಜಗದ್ರಕ್ಷಕ ಶಿಲುಬೆಯಲ್ಲಿ. ಆತನ ತಲೆಯ ಮೇಲೆ ಹಾಕಿದಂಥ ಫಲಕ, ನಜರೇತ್ನ ಯೇಸು, ಯಹೂದ್ಯರ ಅರಸನು. ಒಬ್ಬ ಸಿಪಾಯಿ ಹೇಳುತ್ತಾನೆ, ನೀನು ಯಹೂದ್ಯರ ಅರಸನಾಗಿದ್ದರೆ ಕೆಳಕ್ಕೆ ಇಳಿದು ಬಾ. ಆದರೆ ಕೆಳಕ್ಕೆ ಇಳಿದು ಬಾರದಿದ್ದುದು ಯೇಸುವಿನ ಆಯ್ಕೆ. ಗೋದಲಿ ಯೇಸುವಿನ ಆಯ್ಕೆ, ಶಿಲುಬೆಯೂ ಯೇಸುವಿನ ಆಯ್ಕೆ. ಇಂದು ಗೋದಲಿ ವೈಭವೀಕರಿಸಲ್ಪಟ್ಟಿದೆ. ಕ್ರಿಸ್ಮಸ್ ಹಬ್ಬ ವ್ಯಾಪಾರೀಕರಣಗೊಳ್ಳುವ ಗಂಡಾಂತರದಲ್ಲಿದೆ. ಆದರೆ ಈ ಹಬ್ಬದ ಸಂದರ್ಭದಲ್ಲಿ ನಾವು ಯೇಸುವಿನ ಆಯ್ಕೆಯನ್ನು, ಶಿಲುಬೆಯ ಜೀವನವನ್ನಾತ ಆಯ್ಕೆ ಮಾಡಿಕೊಂಡ. ಯಹೂದ್ಯರ ಅರಸನು ಬಡವರಲ್ಲಿ ಬಡವನಾಗಿ ಶಿಲುಬೆಯಲ್ಲಿ ಮಾನವ ಕುಲಕ್ಕಾಗಿ ತನ್ನ ಪ್ರಾಣವನ್ನೇ ಸಮರ್ಪಿಸಿದ. ಎರಡನೇ ಒಂದು ವಿಚಾರ, ಕ್ರಿಸ್ಮಸ್ನ ಘಟನೆಯಲ್ಲಿ ಅಥವಾ ಕ್ರಿಸ್ಮಸ್ ಕಥೆಯಲ್ಲಿ ಕಂಡುಬರುವ ಪಾತ್ರಧಾರಿಗಳಲ್ಲಿ ಅನೇಕರು ಹೊರಗಿನವರು ಅಥವಾ ಯಹೂದ್ಯೇತರರು. ಯೇಸುವಿನ ಜನನದ ಕಥೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದವರು ಯಹೂದ್ಯೇತರರು. ಮಕ್ಕಳು ಕ್ರಿಸ್ಮಸ್ ಹಬ್ಬವನ್ನು ಕುರಿತು ನಾಟಕಗಳನ್ನು ಮಾಡುವಾಗ, ಡ್ರಾಮಾ ಮಾಡುವಾಗ, ಯೋಸೇಫ ಮೇರಿ ಯೇಸು ಮಗುವನ್ನು ಬಿಟ್ಟರೆ ಸ್ಟೇಜನ್ನು ಆವರಿಸಿಕೊಂಡಿರುವವರು ಕುರುಬರು, ಅಂದರೆ ಸಮಾಜದ ಅಂಚಿನಲ್ಲಿರುವಂತಹ ಜನರು, ಕುರಿಗಳು, ಪ್ರಾಣಿ ಜಗತ್ತು, ಯಹೂದ್ಯರಲ್ಲದ ಮೂಡಣ ದೇಶದ ಪಂಡಿತರು ಅಥವಾ ಜೋಯಿಸರು. ಒಂದೆಡೆ ಬಡತನದಲ್ಲಿದ್ದ ಅಥವಾ ದಿನವಿಡೀ ದುಡಿದು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಂಥ, ಸಮಾಜದ ಹೊರವಲಯದಲ್ಲಿ ಇದ್ದಂಥ, ಸಮಾಜದ ಅಂಚಿನಲ್ಲಿದ್ದಂಥ ಅಥವಾ ಮುಖ್ಯವಾಹಿನಿಯಲ್ಲಿ ಸ್ಥಾನವೇ ಇಲ್ಲದಂಥ ಜನರು, ವ್ಯಕ್ತಿ ಗೌರವಕ್ಕಾಗಿ ಹಾತೊರೆಯುತ್ತಾ ಇದ್ದವರು, ತಮ್ಮನ್ನು ಇಂಥ ಸ್ಥಿತಿಯಿಂದ ಬಿಡುಗಡೆಗೊಳಿಸುವವನು ಬಂದಾನು ಎನ್ನುವುದನ್ನು ನಿರೀಕ್ಷಿಸ್ತಾ ಇದ್ದಂಥ ಜನ. ಇನ್ನೊಂದೆಡೆ ಯಹೂದ್ಯರಲ್ಲದ ಖಗೋಲಶಾಸ್ತ್ರಜ್ಞರು, ಜೋಯಿಸರು, ಅಲ್ಲಿ ಬೇರೆ ಯಾರೂ ಇಲ್ಲ, ಧಾರ್ಮಿಕ ನಾಯಕರಿಲ್ಲ ಅಥವಾ ಧಾರ್ಮಿಕ ಶಾಸ್ತ್ರಜ್ಞರು ಪಂಡಿತರು ಅಲ್ಲಿ ಇಲ್ಲ, ಯಾಜಕರು ಅಥವಾ ದೇವಾಲಯದ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಅಲ್ಲಿ ಯಾರೂ ಕಂಡುಬರುವುದಿಲ್ಲ. ನಿಜವಾದ ಅರ್ಥದಲ್ಲಿ ಅವರು ಯಾರಿಗೂ ಯೇಸುವಿನ ದರ್ಶನ ಭಾಗ್ಯ ದೊರಕಲಿಲ್ಲ. ಅಂದು ಅಧಿಕಾರದಲ್ಲಿದ್ದವರಿಗೆ, ಶಾಸ್ತ್ರ ಬಲ್ಲವರಿಗೆ, ದೇವಜನರೆಂದು ಕರೆಯಿಸಿಕೊಂಡ ಜನರಿಗೆ
ಯೇಸುವಿನ ದರ್ಶನ ದೊರಕಲಿಲ್ಲ. ಆದರೆ ಜನವೇ ಅಲ್ಲದವರಿಗೆ, ಸಮಾಜದ ಅಂಚಿನಲ್ಲಿದ್ದವರಿಗೆ, ಅದೇ ವೇಳೆ ಯಹೂದ್ಯೇತರರಿಗೆ ಯೇಸುವಿನ ಜನನದ ದರ್ಶನ ಭಾಗ್ಯ ದೊರಕಿತು. ಕ್ರೈಸ್ತ ನಂಬಿಕೆಯ ಸಾರಸತ್ವದಲ್ಲಿ ಒಂದು ವಿಚಾರ ಮುಖ್ಯವಾದ ಯಾವುದಂದರೆ, ಯೇಸು ಜಗದ್ರಕ್ಷಕನು, ಸೇವಿಯರ್ ಆಫ್ ದ ವರ್ಲ್ಡ್. ಆತನು ಬರೇ ಕೆಲವು ಕ್ರೈಸ್ತರ ರಕ್ಷಕನಲ್ಲ, ಕೆಲವೇ ಭಕ್ತ ಜನರಿಗೆ ಸಂಬಂಧಪಟ್ಟ ದೇವರು ಆತನಲ್ಲ, ಆತನು ಲೋಕರಕ್ಷಕನು. ಬಹುಧರ್ಮೀಯ ಸಮಾಜದಲ್ಲಿ ವಾಸಿಸುವ ನಾವು ಈ ಹೊತ್ತು ಗೋದಲಿಯ ಚಿತ್ರದಿಂದ ಪ್ರಭಾವಿತರಾಗಬೇಕಾಗಿದೆ. ಇಂದು ಯೇಸು ನಮಗೆ ಮಾತ್ರ ಸೀಮಿತನಲ್ಲ, ಆತನು ಸಮಾಜದ ಅಂಚಿನಲ್ಲಿರುವವರಿಗೆ ಆತನು ದೇವರು. ಆ ಜನರ ಆರಾಧನೆಯನ್ನು ಹೊಂದತಕ್ಕವನು ಆತನು. ಬೇರೆ ಬೇರೆ ಧರ್ಮದ ಜನರಿಂದಲೂ ಘನತೆಯನ್ನು ಆರಾಧನೆಯನ್ನು ಹೊಂದಬೇಕಾದವನು. ಆದರೆ ಎಂಥ ವಿಪರ್ಯಾಸ! ನಾವೆಂದು ನಮ್ಮ ಆರಾಧನೆಗಳಲ್ಲಿ ಬರೇ ಕ್ರೈಸ್ತರು, ಹೆಚ್ಚಾಗಿ ಕ್ರೈಸ್ತರು ಮಾತ್ರವೇ ಕ್ರಿಸ್ತನನ್ನು ಆರಾಧಿಸುತ್ತೇವೆ. ಬೇರೆ ಧರ್ಮದವರು ವಿರಳ. ಕೆಲವು ಕ್ರೈಸ್ತ ಪಂಗಡಗಳಲ್ಲಿ ಜನವರಿ 6ನೇ ತಾರೀಕಿನಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದಿದೆ. ಆ ದಿನವನ್ನು ನಮ್ಮ ಸಭೆಗಳಲ್ಲಿ ನಾವು ಪ್ರತ್ಯಕ್ಷತೆಯ ದಿನ ಎಂಬುದಾಗಿ ಹೇಳುತ್ತೇವೆ. ಮೂಡಣ ದೇಶದ ಜೋಯಿಸರು ಬಂದು ಯೇಸುವನ್ನು ಆರಾಧಿಸುವಂಥದ್ದು, ಯೇಸುವಿಗೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕೊಡುವಂಥ ದಿನ ಎಂಬುದಾಗಿ ನಾವು ಆಚರಿಸುತ್ತೇವೆ. ಅಂದರೆ ಯೇಸು ಜಗದ್ರಕ್ಷಕನೆಂದು ಪ್ರತ್ಯಕ್ಷನಾದನು ಅಂತ, ಎಪಿಫನಿ, ಯೇಸುವಿನ ಪ್ರತ್ಯಕ್ಷತೆ. ಕ್ರಿಸ್ಮಸ್ ಇದು ಕ್ರಿಸ್ತನನ್ನು ಆರಾಧಿಸುವ ಹಬ್ಬ. ಈ ಆರಾಧನೆ ಘನತೆಯನ್ನು ಹೊಂದತಕ್ಕವನು ಯೇಸು. ಆತನು ಸರ್ವರಿಂದಲೂ ಘನಮಾನಗಳನ್ನು ಹೊಂದಲು ಯೋಗ್ಯನು. ಕ್ರಿಸ್ಮಸ್ ಇದು ದೇವರು ಜಗಕ್ಕೆ ನೀಡಿದ ಕಾಣಿಕೆ. ಇವತ್ತು ನಾವು ಕ್ರಿಸ್ತನನ್ನು ಆರಾಧಿಸುವುದಿದ್ದರೆ, ಆತನನ್ನು ತಿಳುಕೊಂಡು ಘನಪಡಿಸುವುದಿದ್ದರೆ, ಆತನಿಗೆ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸಿ ಆತನನ್ನು ಆರಾಧಿಸುವುದಿದ್ದರೆ, ಅದು ದೇವರ ಕಾರ್ಯ. ಯಾಕೆಂದರೆ ದೇವರೇ ಯೇಸುವನ್ನು ನಮಗೆ ದಾನವಾಗಿ ಅನುಗ್ರಹಿಸಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಲೋಕ ಎಂದರೆ ದೇವರಿಗೆ ವಿರುದ್ಧವಾಗಿ ತಿರುಗಿಬಿದ್ದ ಲೋಕ. ಆ ಲೋಕವನ್ನು ದೇವರು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ದಾನವಾಗಿ ಕೊಟ್ಟನು. ಆದರೆ ಆ ಲೋಕದ ಜನರು ಇವತ್ತು ಯೇಸುವನ್ನು ಆರಾಧಿಸಬೇಕಾದರೆ, ಯೇಸು ಬರೇ ಕ್ರೈಸ್ತರಿಗೆ ಮಾತ್ರವಲ್ಲ, ಆತನು ಜಗದ್ರಕ್ಷಕನು ಎನ್ನುವುದನ್ನು ನಾವು ನಮ್ಮ ಜೀವನದಲ್ಲಿ, ನಮ್ಮ ಮಾತುಗಳಲ್ಲಿ ಮಾತ್ರವಲ್ಲ, ಕ್ರಿಯೆಗಳಲ್ಲಿ, ಜೀವನದಲ್ಲಿ, ಜೀವನ ರೀತಿಯಲ್ಲಿ ತೋರಿಸಿಕೊಡಬೇಕಾಗಿದೆ. ಮೂರನೆಯ ಒಂದು ವಿಪರ್ಯಾಸ, ಪುರುಷ ಪ್ರಧಾನ ಸಮಾಜದಲ್ಲಿ ಜೀವಿಸುವಂಥ ನಾವು ಅನೇಕ ಸಾರಿ ಕ್ರಿಸ್ತನ ಜನನದ ಕಥೆಯಲ್ಲಿ ಮಹಿಳೆಯರ ಪಾತ್ರವನ್ನು ಅಷ್ಟೊಂದು ಹೆಚ್ಚಾಗಿ ಗಮನಿಸುವುದಿಲ್ಲ. ಅಂದಿನ ಕಾಲದಲ್ಲಿ ಮಹಿಳೆಯರು ಸಮಾಜದ ಅಂಚಿನಲ್ಲೇ ಇದ್ದವರು. ಆದರೆ ಯೇಸು ತನ್ನ ಜೀವನದಲ್ಲಿ ಯಾವಾಗಲೂ ಮಹಿಳೆಯರಿಗೆ ಮಹತ್ವದ ಸ್ಥಾನವನ್ನು ಕೊಡುತ್ತಾನೆ. ಯೇಸುವಿನ ಜನನದ ವೃತ್ತಾಂತದಲ್ಲಿಯೂ, ಮತ್ತಾಯನ ಸುವಾರ್ತೆಯಲ್ಲಿ ಬರುವಂಥ ವಂಶಾವಳಿಯಲ್ಲಿಯೂ ಮಹಿಳೆಯರು ಪ್ರಧಾನ ಪಾತ್ರವನ್ನು ವಹಿಸುತ್ತಾರೆ. ರೂತಳು, ಮೋವಾಬ್ಯಳು, ಆ ಕಾಲದಲ್ಲಿ ತಮ್ಮ ವಂಶ ಯಹೂದ್ಯರ ರಕ್ತವನ್ನೇ ಹಂಚಿ ಬೆಳೆದ ವಂಶವೆಂದು ಹೆಚ್ಚಳಪಡುತ್ತಿದ್ದ ಕಾಲದಲ್ಲಿ, ಅಥವಾ ಮೋವಾಬ್ಯರನ್ನು, ಕಾನಾನ್ಯರನ್ನು ಕೀಳಾಗಿ ಕಾಣಿಸುವಂಥ ಸಂದರ್ಭದಲ್ಲಿ ಮತ್ತಾಯನು ತನ್ನ ಸುವಾರ್ತೆಯಲ್ಲಿ ರೂತಳ ಬಗ್ಗೆ ಬರೆಯುತ್ತಾನೆ. ರೂತಳ ವಂಶದಲ್ಲಿ ಯೇಸು ಜನಿಸಿದನು ಎಂಬುದನ್ನು ತಿಳಿಸುತ್ತಾನೆ. ಭಾರತೀಯ ಕ್ರೈಸ್ತ ಸಭೆಗೆ ಇದೊಂದು ದೊಡ್ಡ ಸವಾಲು. ಇಂದು ನಮ್ಮ ಸಮಾಜದಲ್ಲಿ, ಏಕೆ ಕ್ರೈಸ್ತ ಸಭೆಯಲ್ಲಿ ಕೂಡ ಕೆಲವು ಕಡೆಗಳಲ್ಲಿ ಜಾತೀಯತೆಯ ಪಿಡುಗು ಎದ್ದು ಕಾಣುತ್ತದೆ. ಆದರೆ ಯೇಸುವಿನ ಜನನ ನಮಗೆ ಈ ರೀತಿಯ ನಿಲುವಿಗೆ ತಿರುಗೇಟು ನೀಡುತ್ತದೆ. ಯೇಸುವಿನ ಕಾಲದಲ್ಲಿ, ಜನನದ ಕಾಲದಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಿದಂಥ ಇನ್ನಿಬ್ಬರು ಸ್ತ್ರೀಯರು
ನಮಗೆ ಎದ್ದು ಕಾಣುತ್ತಾರೆ. ಒಂದು ಯೇಸುವಿನ ತಾಯಿ ಮರಿಯಳು, ಮತ್ತೊಬ್ಬಳು ಎಲಿಸಬೇತಳು. ಅಂದಿನ ಸಮಾಜದಲ್ಲಿ ಮರಿಯಳ ಪಾತ್ರ ಬಹಳ ಮಹತ್ವಪೂರ್ಣ. ಆಕೆ ತನ್ನನ್ನು ದೇವರಿಗೆ ಸಮರ್ಪಿಸಿದ ರೀತಿ ಇದು: ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ಕರ್ತನ ದಾಸಿಯಾಗಿ ತನ್ನನ್ನೇ ಸಮರ್ಪಿಸಿದಂಥ ಮಹಾನ್ ಸ್ತ್ರೀ ಮರಿಯಳು. ಲೋಕದ ಅಪವಾದವನ್ನು ಲೆಕ್ಕಿಸದೆ ರಕ್ಷಕನನ್ನು ಲೋಕಕ್ಕೆ ಸಮರ್ಪಿಸಿದಂಥ ಮಹಾಮಾತೆ ಈ ತಾಯಿ. ಯೇಸುವಿನ ಜನನದ ಕಾಲದಲ್ಲಿ ಸಕ್ರಿಯ ಪಾತ್ರ ವಹಿಸಿದಂಥ ಮರಿಯ ಮತ್ತು ಎಲಿಸಬೇತಳು ನಮಗೆ ತೋರಿಸಿಕೊಡುವುದೇನೆಂದರೆ, ಮಹಿಳೆಯರು ಸಹ ದೇವರ ರಕ್ಷಣಾ ಕಾರ್ಯದಲ್ಲಿ ಪುರುಷರಿಗೆ ಸರಿಸಮಾನರಾಗಿ ಕಾರ್ಯವೆಸಗಿದ್ದಾರೆ. ತಮ್ಮ ಸೇವೆ ಮೂಲಕ ದೇವರ ರಕ್ಷಣಾ ಕಾರ್ಯದಲ್ಲಿ ಅವರು ಭಾಗಿಗಳಾಗಿದ್ದಾರೆ. ದೇವರು ಅವರನ್ನು ಸಮರ್ಥ ಸಾಧನಗಳನ್ನಾಗಿ ಬಳಸಿಕೊಂಡಿದ್ದಾನೆ. ನಾವಾಗಲೇ ಕೇಳಿದ ಹಾಗೆ ಸಮಾಜದ ಅಂಚಿನಲ್ಲಿದ್ದವರಿಗೆ, ಮಾರ್ಜಿನ್ನಲ್ಲಿದ್ದವರಿಗೆ ದೇವರು ಶುಭ ಸಮಾಚಾರವನ್ನು ಸಾರಿ ಈ ಹೊತ್ತು ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ ತಿಳಿಸ್ತಾನೆ. ಅದೇ ರೀತಿ ಬೈಬಲ್ನಲ್ಲಿ ಯೇಸುವಿನ ಪುನರುತ್ಥಾನದ ನಂತರ ಕೂಡ ಸ್ತ್ರೀಯರಿಗೆ ಯೇಸುವಿನ ಶುಭ ವರ್ತಮಾನವನ್ನು ಬೇರೆಯವರಿಗೆ ಸಾರುವಂಥ ಒಂದು ಅವಕಾಶ ದೊರಕಿತು. ಎಂಥ ವಿಪರ್ಯಾಸ! ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಕೂಡ ದೇವರ ಸಮರ್ಥ ರಕ್ಷಣಾ ಸಾಧನಗಳಾಗಿ ಉಪಯೋಗವಾಗುತ್ತಾರೆ. ತಿರಸ್ಕರಿಸಲ್ಪಟ್ಟವರಿಂದ ಈ ಮೂಲಕ ದೇವರ ಸ್ವೀಕಾರ ನಡೆಯುತ್ತದೆ. ಒಂದೆಡೆ ಜನರಿಂದ ತಿರಸ್ಕರಿಸಲ್ಪಟ್ಟಂಥ ಮರಿಯಳು, ಛತ್ರದಲ್ಲೂ ಯೇಸುವಿಗೆ ಸ್ಥಳವಿರಲಿಲ್ಲ. ಯೋಸೇಪನೂ ಮರಿಯಳನ್ನು ಬಿಟ್ಟು ಬಿಡಬೇಕೆಂದಿದ್ದ, ಆದರೆ ಆಕೆ ಜಗಕ್ಕೆ ಹರುಷ, ಶಾಂತಿ, ಸಮಾಧಾನ ತಂದಂಥ ಯೇಸುವನ್ನು ನೀಡಿದಳು. ಯೇಸುವು ಹಾಗೆ ಮುಂದೆ ತಿರಸ್ಕೃತನಾದ. ಜನ ಆತನನ್ನು ಪಟ್ಟಣದ ಹೊರಗೆ ಶಿಲುಬೆಗೇರಿಸಿದರು. ಆದರೆ ತಿರಸ್ಕೃತರಾದ ಜನರಿಂದ ದೇವರ ಆಶೀರ್ವಾದ ಸರ್ವ ಜನರಿಗೆ ಲಭಿಸಿತು. ನೋವಿಗೊಳಗಾದ, ನಿಂದಿಸಲ್ಪಟ್ಟ ಜನರಿಂದ ದೇವರಿಗೆ ಮಹಿಮೆಯಾಯಿತು. ಬೈಬಲ್ನಲ್ಲಿ ನಾವು ಕಂಡುಕೊಳ್ಳುವುದು ಇದನ್ನೇ. ನೋವಿಗೊಳಗಾದ ಜನ, ಜೀವನದಲ್ಲಿ ನೋವುಂಡ ಜನ ಅದರಿಂದ ಹೊರಬಂದು ದೇವರ ಸಾಕ್ಷಿಗಳಾಗಿ ಜೀವಿಸುತ್ತಾರೆ. ತನ್ನ ಜೀವನದಲ್ಲಿ ಬೇನೆನ್ನು ತಾಳಿದಂಥ ಆ ಮರಿಯಳ ಉದ್ಗಾರ ಒಂದು ಸ್ತುತಿಗೀತೆ. ನನ್ನ ಪ್ರಾಣ ಜಗದೊಡೆಯನನ್ನು ಕೊಂಡಾಡುತ್ತದೆ, ಕರ್ತನನ್ನು ಕೊಂಡಾಡುತ್ತದೆ. ಪ್ರಿಯರೇ, ಯೇಸು ಜನರಿಗೆ ಬರೇ ಹೃದಯದ ಸಮಾಧಾನವನ್ನು ತರಲು ಮಾತ್ರ ಬಂದವನಲ್ಲ, ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ತರಲು ಬಂದವನು. ಮರಿಯಳ ಸ್ತುತಿಗೀತೆ ಇದಕ್ಕೊಂದು ಉತ್ತಮ ಉದಾಹರಣೆ. ಇದು ನಮಗೆ ತೋರಿಸಿಕೊಡುವುದೇನೆಂದರೆ, ದೇವರು ಬಡವರ, ಸಮಾಜದ ಅಂಚಿನಲ್ಲಿದ್ದವರ, ನೋವುಂಡವರ, ತಿರಸ್ಕರಿಸಲ್ಪಟ್ಟವರ ಪಕ್ಷ ವಹಿಸ್ತಾನೆ. ಆತನಂಥವರಿಗೆ ತನ್ನ ವಿಶೇಷವಾದಂತಹ ಕಾಳಜಿಯನ್ನು ತೋರಿಸಿಕೊಡ್ತಾನೆ. ಮತ್ತೊಂದು ವಿಶೇಷವಾದ ವಿಪರ್ಯಾಸ ಇಲ್ಲಿ ನಾವು ಕಂಡುಕೊಳ್ಳುವುದೇನೆಂದರೆ, ನಾವು ನಮ್ಮ ನಮ್ಮ ಕೆಲಸದಲ್ಲಿ ಮಗ್ನರಾಗಿರುವಾಗ ದೇವರು ನಮಗೆ ವಿಶೇಷವಾದ ರೀತಿಯಲ್ಲಿ ಕಾಣಿಸಿಕೊಳ್ತಾನೆ, ತನ್ನ ದರ್ಶನವನ್ನು ನೀಡ್ತಾನೆ. ಕುರಿಗಳನ್ನು ಮೇಯಿಸ್ತಾ ಇರುವಾಗ, ತಮ್ಮ ಕೆಲಸದಲ್ಲಿ ಮಗ್ನರಾಗಿರುವಾಗ ದೇವರ ದರ್ಶನ ಭಾಗ್ಯ ಅವರಿಗೆ ದೊರಕುತ್ತದೆ. ಪಂಡಿತರು ಅಥವಾ ಜೋಯಿಸರು ಖಗೋಳ ಶಾಸ್ತ್ರದಲ್ಲಿ ಅವರು ತೊಡಗಿದ್ದಾಗ, ತಮ್ಮ ಕೆಲಸದಲ್ಲಿ ತೊಡಗಿದ್ದಾಗ ಅವರಿಗೆ ಯೇಸುವಿನ ಜನನದ ಸುಳಿವು ದೊರಕುತ್ತದೆ. ದೇವರ ದರ್ಶನ ಎನ್ನುವಂಥ ದೇವಾಲಯದಲ್ಲಿ ಮಾತ್ರವಲ್ಲ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಕೂಡ ನಮಗೆ ಲಭ್ಯವಾಗ್ತದೆ. ದೇವಾಲಯ ದೇವರ ದರ್ಶನವನ್ನು ನೀಡುತ್ತದೆ, ನಿಜ. ದೇವಾಲಯದಲ್ಲಿ ನಾವು ಪ್ರಾರ್ಥಿಸುವಾಗ, ದೇವರ ವಾಕ್ಯವನ್ನು ಧ್ಯಾನಿಸುವಾಗ, ದೇವರ ವಾಕ್ಯವನ್ನು ಕೇಳುವಾಗ,
ಅಥವಾ ವಿಧ ವಿಧವಾದ ಕಾರ್ಯಗಳಲ್ಲಿ ತೊಡಗಿರುವಾಗ ದೇವರ ದರ್ಶನ ನಮಗೆ ದೊರಕಬಹುದು. ಆದರೆ ಈ ಹೊತ್ತಿನ ಪರಿಚಯದ ನಮಗೆ ಹೇಳುವಂತಹದ್ದು, ನಾವು ನಮ್ಮ ನಮ್ಮ ಕೆಲಸ ಕಾರ್ಯಗಳಲ್ಲಿ ತಲ್ಲೀನರಾಗಿರುವಾಗ ದೇವರ ದರ್ಶನ ಭಾಗ್ಯ ನಮಗೆ ವಿಶೇಷವಾದ ರೀತಿಯಲ್ಲಿ ದೊರಕಲು ಸಾಧ್ಯ. ಯೇಸುವಿನ ದರ್ಶನ ಭಾಗ್ಯ ದೊರಕಿದಂತಹ ಕುರುಬರು, ಯೇಸು ಮಗುವನ್ನು ಕಂಡು ಆರಾಧಿಸಿದಂತಹ ಕುರುಬರು ಆ ಬಳಿಕ ತಮ್ಮ ತಮ್ಮ ಸೇವಾ ಕ್ಷೇತ್ರಗಳಿಗೆ ಹೋಗುತ್ತಾರೆ. ಇವತ್ತು ನಾವು ದೇವಾಲಯಕ್ಕೆ ಕರೆಯಲ್ಪಡುವವರು ಮಾತ್ರವೇ ಅಲ್ಲ, ದೇವಾಲಯದಿಂದ ಹೊರಗೆ ನಮ್ಮ ನಮ್ಮ ಸೇವಾ ಕ್ಷೇತ್ರಗಳಿಗೆ ಹೋಗಬೇಕಾದವರು. ದೇವಾಲಯದ ಹೊರಗಿರುವ ಜನ ದೇವಾಲಯದ ಒಳಗೆ ಬರುವಾಗ, ದೇವಾಲಯದ ಒಳಗಿರುವ ಜನ ದೇವಾಲಯದ ಹೊರಗೆ ಹೋಗಿ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗುವಾಗ, ಇಂಥ ಒಂದು ಸಂಚಲನ ನಡೆಯುವಾಗ ದೇವರ ದರ್ಶನ ನಮಗೆ ವಿಶೇಷವಾದ ರೀತಿಯಲ್ಲಿ ಆಗ್ತದೆ. ಕೊನೆಯದಾಗಿ, ಕ್ರಿಸ್ಮಸ್ ಹಬ್ಬ ಎಲ್ಲಕ್ಕಿಂತ ಮುಖ್ಯವಾಗಿ ಕ್ರಿಸ್ತನನ್ನು ಆಚರಿಸುವ, ಕ್ರಿಸ್ತನನ್ನು ಆರಾಧಿಸುವ ಹಬ್ಬ. ನಾವು ಈ ಹಬ್ಬದಲ್ಲಿ ವಿವಿಧ ಆಚರಣೆಗಳಿಗೆ ಮಹತ್ವ ಕೊಡುತ್ತೇವೆ, ಅದು ಸ್ವಾಭಾವಿಕ. ಆದರೆ ಈ ಹಬ್ಬದಲ್ಲಿ ನಾವು ಆಚರಿಸಬೇಕಾದದ್ದು, ನಾವು ಈ ಹಬ್ಬದಲ್ಲಿ ಆರಾಧಿಸಬೇಕಾದದ್ದು ನಮ್ಮನ್ನಲ್ಲ, ನಮ್ಮ ಆಚರಣೆಗಳನ್ನಲ್ಲ, ನಮ್ಮ ಸುತ್ತುಗಳನ್ನಲ್ಲ, ನಮ್ಮ ದೇವಾಲಯವನ್ನೂ ಅಲ್ಲ, ನಮ್ಮ ಸಂಪ್ರದಾಯಗಳನ್ನು ಅಲ್ಲ, ನಮ್ಮ ನಂಬಿಕೆಯನ್ನು ಅಲ್ಲ. ಬದಲು ಈ ಹೊತ್ತಿನ ಕೇಂದ್ರ ಬಿಂದುವಾಗಿರುವಂಥ ಯೇಸು ಮಗುವನ್ನು, ಆತನು ನಮ್ಮ ಸಕಲ ಆರಾಧನೆ ಘನಮಾನಗಳಿಗೆ ಯೋಗ್ಯನು. ಆದ್ದರಿಂದ ನಾನು ಆಗಲೇ ಹೇಳಿದಾಗೆ, ಕ್ರಿಸ್ಮಸ್ ಇದು ದೇವರ ಕಾರ್ಯ. ದೇವರು ತನ್ನ ಮಗನನ್ನು ನೀಡಿದ್ದಾನೆ, ಈ ಮೂಲಕ ತನ್ನನ್ನು ಆತನು ಪ್ರಕಟಿಸಿಕೊಂಡಿದ್ದಾನೆ. ಆದ್ದರಿಂದ ನಾವು ಆತನನ್ನು ಹೊಸದಾಗಿ ದರ್ಶಿಸಬೇಕು. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ವರ್ಷ ಯೇಸುವಿನ ದರ್ಶನ ಭಾಗ್ಯ ನಮಗೆ ಹೊಸದಾಗಿ ಲಭಿಸಬೇಕು. ಒಂದು ಸಂಗೀತ ಹೀಗೆ ಹೇಳುತ್ತದೆ, ಸದ್ಭಕ್ತರೆ ಬರ್ರಿ ಜಯ ಜಯವೆಂದು ಹೋಗೋಣ ಬೇತ್ಲೆ ಹೇಮಿಗೆ, ರಕ್ಷಕನಾದ ಶಿಶುವನ್ನು ನೋಡಿ ಪ್ರಧಾನ ಕರ್ತನನ್ನು ಆರಾಧಿಸುವ. ಇವತ್ತು ನಾವು ಯೇಸುವನ್ನು ದರ್ಶಿಸಬೇಕಾದ್ರೆ, ಯೇಸು ಮಗುವನ್ನು ಪ್ರಧಾನ ಕರ್ತನನ್ನು ಆರಾಧಿಸಬೇಕಾದ್ರೆ ಬೇತ್ಲೆ ಹೇಮಿಗೆ ಹೋಗಬೇಕಾಗಿಲ್ಲ. ಆತನನ್ನು ನಾವಿರುವ ಸ್ಥಳದಲ್ಲಿ, ನಾವಿರುವಂಥ ಮನೆಯಲ್ಲಿ, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ನಾವು ಹೋಗುವಲ್ಲಿ ಬರುವಲ್ಲಿ, ನಮ್ಮ ಆಲಯದಲ್ಲಿ, ಆತನ ವಾಕ್ಯದಲ್ಲಿ, ಆತ ನಮಗೆ ನೀಡುವ ರೊಟ್ಟಿ ದ್ರಾಕ್ಷಾರಸಗಳಲ್ಲಿ, ನಮ್ಮ ಜೀವನದ ಆಗುಹೋಗಲಿ, ನಮ್ಮ ಜೀವನದಲ್ಲಿ ನಡೆಯುವಂಥ ವಿವಿಧ ಘಟನೆಗಳಲ್ಲಿ, ನಮಗಾಗುವ ಅನುಭವಗಳಲ್ಲಿ ನಾವು ಆತನನ್ನು ಸಂಧಿಸಬಹುದು. ಆತ ನಮ್ಮ ಮಧ್ಯೆ ಇದ್ದಾನೆ. ಕ್ರಿಸ್ಮಸ್ ಹಬ್ಬದ ಮುಖ್ಯವಾದ ಆಶೀರ್ವಾದ ಇದು, ದೇವರು ನಮ್ಮ ಮಧ್ಯೆ ಇದ್ದಾನೆ. ನಮ್ಮ ಜೊತೆ ಜೀವಿಸುವುದಕ್ಕಾಗಿ ಆತನು ನಮಗಾಗಿ ಜನಿಸಿ ಬಂದಿದ್ದಾನೆ. ಆತನು ಇಮ್ಮಾನುವೆಲ್, ಗಾಡ್ ವಿದ್ ಆಸ್. ನಮ್ಮ ಜೊತೆಯಲ್ಲಿ ಆತನು ಇದ್ದನು, ನಮ್ಮ ಜೊತೆಯಲ್ಲಿ ಆತನು ಇದ್ದಾನೆ, ನಮ್ಮ ಜೊತೆಯಲ್ಲಿ ಆತನು ಸದಾಕಾಲ ಇರುವನು. ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರ ಇರುವಂಥ ದೇವರು ಆತನು. ಅದೇ ವೇಳೆ ಆತನು ನಮ್ಮನ್ನು ತನ್ನ ಸಾಧನಗಳಾಗಿರುವುದಕ್ಕೆ ಕರೆಯುತ್ತಾ ಇದ್ದಾನೆ. ಆತನು ನಾವು ಬರೀ ಸ್ತುತಿ ಪದಗಳ ಮೂಲಕ ಹಾಡಿದರೆ ಸಾಲದು. ಯಾವಾಗಲೂ ದೇವಾಲಯಕ್ಕೆ ಹೋಗಿ ಬೇರೆ ಬೇರೆ ಕೂಟಗಳಲ್ಲಿ ಭಾಗಿಗಳಾದರೆ ಸಾಲದು. ಅವೆಲ್ಲ ಅಗತ್ಯ. ಆದರೆ ನಮ್ಮ ಜೀವನದಲ್ಲಿ ನಾವು ದೇವರ ಸಾಧನಗಳಾಗಿ ನಮ್ಮನ್ನು ಆತನಿಗೆ ಸಮರ್ಪಿಸಬೇಕು. ಸತ್ಯ, ನೀತಿ, ನ್ಯಾಯ, ಪ್ರೀತಿಯ ಜೀವನವನ್ನು ಸಾಗಿಸುವುದಕ್ಕೆ ನಮ್ಮನ್ನು ನಾವು ಮುಡಿಪಾಗಿಡಿಕೊಳ್ಳಬೇಕು. ಈ ಕ್ರಿಸ್ತ ತನ್ನನ್ನೇ ಜಗಕ್ಕಾಗಿ ಧಾರೆ ಎರೆದಂತಹ ಕ್ರಿಸ್ತ, ಪರರಿಗಾಗಿ ಆತ್ಮ ಸಂತೋಷದಿಂದ ತನ್ನನ್ನೇ ಬಲಿದಾನವಾಗಿ ಸಮರ್ಪಿಸಿದಂಥ ನಮ್ಮ ಗುರು. ಈ ಆರಾಧನೆ ನಮ್ಮನ್ನು ಸಮರ್ಪಣೆಗೆ ನಡೆಸಬೇಕು. ಆ ಸಮರ್ಪಣೆ, ಆತನು ಜನರೆಲ್ಲರ ರಕ್ಷಕ, ಮನುಷ್ಯರೆಲ್ಲರಿಗೆ ಶಾಂತಿ ಸಮಾಧಾನ ತಂದಂಥ ರಕ್ಷಕ. ಇದು ಕಪಟದ ಆರಾಧನೆಯಲ್ಲ. ಇದು ಅರಸನಾದ ಹೆರೋದನು ಹೇಳಿದಂತೆ ಮನಸ್ಸಿನಲ್ಲಿ ಒಂದನ್ನು ಇಟ್ಟುಕೊಂಡು ಆ ಬಳಿಕ ಆತನನ್ನು ಆರಾಧಿಸಬೇಕೆಂಬುದಾಗಿ ತೋರಿಸುವಂಥ ಒಂದು ಆರಾಧನೆಯಲ್ಲ. ಬದಲು ಯೇಸುವಿಗೆ ನಮ್ಮನ್ನು ಸಮರ್ಪಿಸಿ ಆತನ ಚಿತ್ತ, ಉದ್ದೇಶ, ಧ್ಯೇಯಗಳನ್ನು ನಮ್ಮದನ್ನಾಗಿ ಮಾಡಿಕೊಂಡು
ನಮ್ಮ ಜೀವನದಲ್ಲಿ ಆತನಿಗಾಗಿ ನಮ್ಮನ್ನು ಸಮರ್ಪಿಸುವಂಥ ಒಂದು ಹಬ್ಬ. ಆ ಯೇಸು ಶಾಂತಿ ಸಮಾಧಾನಕ್ಕಾಗಿ ಹಾತೊರೆದ. ಜೀವನದಲ್ಲಿ ಇತರರಿಗಾಗಿ ಆತನು ಬಾಳಿ ಬದುಕಿ ಸಮಾಧಾನವನ್ನು ತರಲು ತನ್ನ ಜೀವನವನ್ನೇ ಮುಡುಪಾಗಿಟ್ಟ. ನ್ಯಾಯ ನೀತಿ ಪ್ರೀತಿಗಳ ಸಂಬಂಧಕ್ಕಾಗಿ, ಕೆಡುಕಿನ ಶಕ್ತಿಗಳ ನಿವಾರಣೆಗಾಗಿ ತನ್ನನ್ನೇ ಆತನು ಕೊನೆಯವರೆಗೆ ಸಮರ್ಪಿಸಿದ. ಇಂಥ ಜೀವನ ನಮ್ಮದು ಆಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಮತ್ತು ಈ ಮೂಲಕ ನಮ್ಮ ಜೀವನ ಅದು ರೂಪಾಂತರಗೊಳ್ಳುವಂಥ ಜೀವನವಾಗಲಿ. ರೂಪಾಂತರ ಬರೇ ನಮ್ಮ ಹೊರಗಿನ ಜೀವನ ರೀತಿಯಲ್ಲ, ಬದಲು ನಮ್ಮ ಜೀವನದಲ್ಲಿ ನಾವು ಯೇಸುವನ್ನು ಹಿಂಬಾಲಿಸುವುದರಲ್ಲಿ ಅದು ಕಂಡುಬರಲಿ, ಅದು ಹೊಸ ಜೀವನವಾಗಲಿ. ಹೀಗಾಗಬೇಕಾದ್ರೆ ನಾವು ಯೇಸುವಿನಂತಾಗಬೇಕು, ಯೇಸು ಮಗುವಿನಂತಾಗಬೇಕು. ಯೇಸು ಹೇಳಿದ್ದು ನೀವು ಚಿಕ್ಕ ಮಕ್ಕಳಂತಾಗಬೇಕು, ಮಕ್ಕಳ ಮನಸ್ಸು ನಿಮ್ಮಲ್ಲಿರಬೇಕು. ಇವತ್ತು ನಾವು ಯೇಸುವಿನ ಜನನದ ಹಬ್ಬವನ್ನು ಆಚರಿಸುವಾಗ ನಾವು ಸಹ ಯೇಸು ಮಗುವಿನಂತೆ ಆಗಲು ನಮ್ಮನ್ನು ಸಮರ್ಪಿಸೋಣ. ಒಡೆದ ಸಂಬಂಧಗಳನ್ನು ನಿವಾರಿಸುವಂಥ ಕ್ರೈಸ್ತ ಸಭೆಗಳಲ್ಲಿ ಮಾತ್ರವಲ್ಲ, ನಾವಿರುವ ಬಹುಧರ್ಮೀಯ ಸಮಾಜದಲ್ಲಿ ಶಾಂತಿಯ ಪ್ರೀತಿಯ ನೀತಿ ನ್ಯಾಯಗಳ ಸಾಧನಗಳಾಗಿ ಬದುಕೋಣ. ಇವಿಲ್ಲದೆ ಹೋದರೆ ಕ್ರಿಸ್ಮಸ್ ಹಬ್ಬ ಬರೀ ಒಂದು ದಿನದ ಆಚರಣೆಯಾದೀತು. ಅದಕ್ಕೆ ಬದಲು ಅದು ಜೀವನದುದ್ದಕ್ಕೂ ಇರುವಂಥ ಒಂದು ಅರ್ಪಣೆಯಾಗಬೇಕು. ಇಂಥ ಜೀವನಕ್ಕೆ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಮತ್ತು ದೇವರು ಸರ್ವಾಂತರ್ಯಾಮಿಯಾಗಿರುವಂಥ ಯೇಸು, ಅದೇ ವೇಳೆ ನಮ್ಮ ಅಂತರ್ಯಾಮಿಯಾಗಿ ನಮ್ಮೊಡನೆ ಇರುವ ಯೇಸು ನಮಗೆ ಪ್ರೇರಕ ಶಕ್ತಿಯಾಗಿ ನಮ್ಮನ್ನು ಸಣ್ಣ ಸಾಧನಗಳನ್ನಾಗಿ ಉಪಯೋಗಿಸಿಕೊಳ್ಳುವಂತೆ ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ನಿಮ್ಮೆಲ್ಲರಿಗೆ ತಿರುಗೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ದೇವರ ಆಶೀರ್ವಾದ ನಿಮ್ಮೆಲ್ಲರ ಜೊತೆಯಲ್ಲಿರಲಿ. ಆಮೆನ್.